ನೋಡ್ರಿ, ನನ್ನ ಜೀವನದಾಗ ಅಟಲ್ ಬಿಹಾರಿ ವಾಜಪೇಯಿ ಅಧ್ವಾನಿ ಬಿಟ್ಟರೆ ಕಾಲ ಯಾರ್ದು ಮುಗಿದಿಲ್ಲ. ನಾನು ತಲೆ ಹಿಡಿಯೋ ಕೆಲಸ ಮಾಡಿಲ್ಲ. ತಲೆ ಹಿಡುಕರು ಕಾಲು ಬೀಳೋರು ಯಾರದಾರ ಅನ್ನೋದು ಎಲ್ಲರಿಗೆ ಗೊತ್ತಿದೆ. ಶೋಭಾ ಕನ್ನಲಾಜ್ ಅವರಿಗೆ ಕೇಳ್ರಿ, ನಾ ಯಾರ್ದಾರು ಕಾಲು ಮುಗಿ ಮಗ? ನಾನು ಜೀವನದಾಗ ಸ್ವಾಮಿಗಳು ಭಾಳ ಚಲೋ ಅದಾರಂದ್ರೆ ಅಟ್ಟೆ ಕಾಲು ಇದಕ್ಕೆ ಅವ್ರಿಗೂ ಮುಗಿದಿಲ್ಲ ನೋಡ್ರಿ. ನೀವು ನಾ ಭಾಳ ಮುಗಿದಿದ್ದೆ ಸಿದ್ದೇಶ್ವರಪ್ಪರಿಗೆ, ತುಮಕೂರು ಸಿದ್ಧಗಂಗಾ ನಾವು ಶಿವಕುಮಾರ ಸ್ವಾಮಿಗಳಿಗೆ ಕೆಲವೊಂದು ಅದು ಸ್ವಾಮಿಗಳು ಇದ್ದರೆ ಅವ್ರು ಚಿತ್ರದುರ್ಗ ಶಿವಮೂರ್ತಿಗೂ ನಾವು ಕಾಲು ಮುಗಿತಿದ್ದಿಲ್ಲ. ಎರಡು ಮೂರು ಸಲ ಕಾರ್ಯಕ್ರಮ ಬಂದು ತುಂಬ ದೂರಿಂದ ನಮಸ್ಕಾರ. ನಮ್ಮ ಈ ತಲೆ ಹುಡುಕರು ರಾಜಕಾರಣಕ್ಕೆ ಬಂದ ಮೇಲೆ ನಮ್ಮಂಥವ್ರಿಗೆ ತೊಂದರೆ ಆಗಿತ್ತು ಅಷ್ಟೇ. ತಲೆ ಹಿಡಿದು ಮನೆ ಕರೆಸ್ಕೊಂಡು ಸೀರಿ ಬಂಗಾರ ಕೊಡೋದು, ಮನೆ ಕರ್ಕೊಂಡು ಹೋಗಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೊಕ್ಕ ಕೊಡೋದು, ಬಸ್ ಕೊಡೋದು, ಕಾರ್ ಕೊಡೋದು, ಆ ದಂಧಾಗಿ ಮಾಡೋರಿಗೆ ಗೊತ್ತು. ಯತ್ನಾಳಾಗ ಕಾಲು ಮುಗಿದ ಸಂಸ್ಕೃತಿ ಅಲ್ಲ, ತಲೆ ಹಿಡಿ ಕೆಲಸ ಮಾಡೋದಲ್ಲ. ಏನು ಬಚ್ಚಾದನೋ ಏನದನೋ ಅದೆಲ್ಲ ಜನರಿಗೆ ಗೊತ್ತು. ಸರ್ ಮರಿ ಡೆಲ್ಲಿಗೆ ಮೊನ್ನೆ ಹತಾಶೆ ಆಗಿಬಿಟ್ಟಾರ. ಮೊನ್ನೆದೇನು ನಮ್ಮ ಸಮಾಜ ಸುಮಾರು 10 ಲಕ್ಷ ಜನ ಏನು ಸೇರಿದ್ರು, ಅದು ನೋಡಿ ಭಾಳ ಮಂದಿಗೆ ಹತಾಶೆ ಆಗ್ಯಾರ. ಅದಕ್ಕೆ ಯಾಕೆ ನಾವು ತಲೆ ಕೆಡಿಸೋದು? ಏನೋ ನಮ್ಮ ಕಾರ್ಖಾನೆಯದೊಂದು ಪರಿಸರದ್ದು ಒಂದು ಇದು ಪೊಲ್ಯೂಷನ್ ಇದ್ರದ್ದು ಕೆಲಸ ಇತ್ತು. ಅದು ನಮ್ಮ ಭೂಪೇಂದ್ರ ಯಾದವ್ ಅಂತೇಳಿ ನಮ್ಮ ಕೇಂದ್ರದ ಅರಣ್ಯ ಮತ್ತು ಪರಿಸರ ಮಂತ್ರಿ ಅದಾರೆ, ಅವ್ನು ಭೇಟಿಯಾಗಲಕ್ಕೆ ಹೋಗಿದ್ದೆ. ಅವಾಗ ಪ್ರಹ್ಲಾದ್ ಜೋಶಿಯವರು ಸಿಕ್ಕಿದ್ರು, ಭಗವಂತ ಕುಬಾ ಸಿಕ್ಕಿದ್ರು, ಕುಮಾರಿ ಶೋಭಾ ಕರಂದ್ಲಾಜ್ ಅವರು ಸಿಕ್ಕಿದ್ರು, ಎಲ್ಲರ ಜೊತೆ ಸೌಜನ್ಯಪುರ ಮಾತಾಡಿದ್ನಿ. ಕಳೆದ 4 ವರ್ಷದಿಂದ ನಾನು ಡಿಸೆಂಬರ್ 13 ನನ್ನ ಹುಟ್ಟುಹಬ್ಬ,